ಭಾರತದೆಲ್ಲೆಡೆ ನವರಾತ್ರಿ ಆಚರಣೆಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಗ್ತಾ ಇದೆ ಎಲ್ಲೆಡೆ ಬೀದಿ ಬದಿಯಲ್ಲಿ ದುರ್ಗಾದೇವಿಯನ್ನ ಕೂರಿಸಿ ಒಂಬತ್ತು ದಿನಗಳ ಕಾಲ ಆರಾಧನೆಯನ್ನ ಮಾಡಲಾಗ್ತಾ ಇದೆ ಅದೇ ರೀತಿ ಹಲವರ ಮನೆಯಲ್ಲೂ ಕೂಡ ದುರ್ಗಾಮಾತೆಯನ್ನ ಕೂರಿಸಿ ಅಥವಾ ಗೊಂಬೆಗಳನ್ನ ಕೂರಿಸಿ ಒಂಬತ್ತು ದಿನಗಳ ಕಾಲ ವ್ರತ ಮಾಡಿ ಪೂಜೆ ಮಾಡಿ ಭಕ್ತಿ ಭಾವದಿಂದ ನವದುರ್ಗಿಯರಿಗೆ ಪ್ರಾರ್ಥನೆಯನ್ನ ಮಾಡ್ತಾರೆ ಇದು ನವರಾತ್ರಿಯ ದಿನಗಳಲ್ಲಿ ಭಾರತದಲ್ಲಿ ನಡೆಯುವಂತಹ ಆಚರಣೆ ಆದರೆ ಮುಸ್ಲಿಮರೇ ಬಹುಸಂಖ್ಯ ಆಗಿರುವಂತಹ ದೇಶ ಅಂದ್ರೆ ಹಿಂದುಳಿದವರು ಕೇವಲ ಬೆರಳಿಕೆಯಷ್ಟು ಇರುವಂತಹ ಪಾಕಿಸ್ತಾನದಲ್ಲೂ ನವರಾತ್ರಿ ಸಂಭ್ರಮ ಮನೆ ಮಾಡಿದೆ ಅಲ್ಲಿನ ಬೀದಿಯೊಂದರಲ್ಲಿ ನಡೆದಂತಹ ದುರ್ಗಾದೇವಿಯ ಆರಾಧನೆಯ ವಿಡಿಯೋ ಒಂದು ಈಗ ಸಖತ್ತಾಗಿ ವೈರಲ್ ಆಗ್ತಾ ಇದೆ ಈ ವಿಡಿಯೋ ಒಂದನ್ನ ಪಾಕಿಸ್ತಾನದ ಇನ್ಫ್ಲೂಯೆನ್ಸರ್ ಧೀರಜ್ ಮಂಧನ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ ನವದುರ್ಗೆಯವರ ಆರಾಧನೆಗೆ ಯಾವ ಗಡಿಗಳೂ ಇಲ್ಲ ಎಂಬುದನ್ನ ಸಾಬೀತುಪಡಿಸಿದ್ದಾರೆ ವಿಡಿಯೋ ಪೋಸ್ಟ್ ಮಾಡಿರುವಂತಹ ಧೀರಜ್ ಹೀಗೆ ಬರೆದುಕೊಂಡಿದ್ದಾರೆ ನವರಾತ್ರಿಯ ನಾಲ್ಕನೇ ದಿನ ಕರಾಚಿ ಪಾಕಿಸ್ತಾನ ಈ ಸ್ಥಳದಲ್ಲಿ ಕೇವಲ ಕಾಲ್ನಡಿಗೆಯ ಅಂತರದಲ್ಲಿ ಮಸೀದಿ ಮಂದಿರ ಗುರುದ್ವಾರ ಹಾಗೂ ಚರ್ಚ್ ಜಿಲ್ಲ ಜೊತೆಯಾಗಿ ನೋಡಬಹುದಾಗಿದೆ ಇಲ್ಲಿ ಜನ ಶಾಂತಿ ಹಾಗೂ ಸೌಹಾರ್ದತೆಯಲ್ಲಿ ನಂಬಿಕೆಯನ್ನ ಇರಿಸಿದ್ದಾರೆ ಈ ಪ್ರದೇಶವನ್ನ ಮಿನಿ ಇಂಡಿಯಾ ಅಂತ ಕೂಡ ಕರೀತಾರೆ ಆದರೆ ನಾನು ಅದನ್ನ ನಮ್ಮ ಪಾಕಿಸ್ತಾನ ಅಂತಾನೆ ಕರೀತೀನಿ ನವರಾತ್ರಿಯಲ್ಲಿ ಇಲ್ಲಿ ನಾನು ಇದೇ ಮೊದಲ ಬಾರಿಗೆ ಇಂತಹ ಮಾಂತ್ರಿಕವಾದ ಮೋಡಿ ಮಾಡುವ ನವರಾತ್ರಿ ಉತ್ಸವವನ್ನ ನೋಡಿದ್ದೇನೆ ಇಲ್ಲಿ ಪ್ರತಿಯೊಬ್ಬರ ಮುಖದಲ್ಲಿ ನಗು ಕಾಣಿಸ್ತಾ ಇದೆ ಪ್ರತಿಯೊಬ್ಬರು ನಗ್ತಾ ಡ್ಯಾನ್ಸ್ ಮಾಡ್ತಾ ಸಂಭ್ರಮ ಪಡ್ತಾ ಇದ್ದಾರೆ ಅಂತ ಬರೆದುಕೊಂಡಿದ್ದಾರೆ ಈ ವಿಡಿಯೋವನ್ನ ನೋಡಿದ ಅನೇಕರು ಪಾಕಿಸ್ತಾನದಲ್ಲಿರುವಂತಹ ಹಿಂದೂ ಸಮುದಾಯಕ್ಕೆ ನವರಾತ್ರಿಯ ಶುಭಾಶಯಗಳು ಅಂತ ಕಮೆಂಟ್ ಮಾಡಿದ್ದಾರೆ ಮತ್ತೆ ಕೆಲವರು ಸದಾ ಸುರಕ್ಷಿತವಾಗಿರಿ ಭಾರತದಿಂದ ನಿಮಗೆ ಪ್ರೀತಿಯ ಸಂದೇಶ ಅಂತ ಹೇಳಿ ಶುಭ ಹಾರೈಸಿದ್ದಾರೆ ಮತ್ತೆ ಕೆಲವರು ಪಾಕಿಸ್ತಾನದಲ್ಲಿ ಹಿಂದೂಗಳು ಆರಾಮಾಗಿದ್ದಾರೆ ಎಂತ ವೈಭವೀಕರಿಸೋದನ್ನ ನಿಲ್ಲಿಸಿ ಅಂತ ಹೇಳಿದ್ದಾರೆ ಇದೊಂದು ಸಣ್ಣ ಗಲ್ಲಿಯಷ್ಟೇ ನಗರದ ಪ್ರಮುಖ ಪ್ರದೇಶದಲ್ಲೂ ಹೀಗೆಯೇ ನವರಾತ್ರಿ ಸಂಭ್ರಮವನ್ನ ಆಚರಣೆ ಮಾಡ್ತಿದ್ದಾರಾ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸಿ ಅಂತ ಹೇಳಿ ಇನ್ನೂ ಹಲವರು ಕಮೆಂಟ್ ಮಾಡಿದ್ದಾರೆ ಪಾಕಿಸ್ತಾನ ಪಾಕಿಸ್ತಾನದ ಗಲ್ಲಿಯಲ್ಲಿ ನಡೆಯುತ್ತಿರುವಂತಹ ದುರ್ಗಾ ಪೂಜೆಯ ಬಗ್ಗೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳಿ